ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಮ್ ರಿಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗವಾರ್ತಿ ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಹುದ್ದೆಗೆ ಕನ್ಫರ್ಮ್ ಮಾಡಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೊ ನೋಡಿರಿ ಇದನ್ನು ಯಾರು ಕರೆದಿದ್ದಾರಪ್ಪ ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅವರು ಕರೆದಿದ್ದಾರೆ ಸೊ ಈ ಹುದ್ದೆಗಳೇನಿದಾವಲ್ಲ ಕರ್ನಾಟಕದಲ್ಲಿದೆ ಸೊ ಏನಪ್ಪ ಅಂದರೆ ಇದು ಯಾವ ಪ್ರಾಜೆಕ್ಟ್ ಅಂಡರ್ ಬರುತ್ತೆ ಅಂದರೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಈ ಪ್ರಾಜೆಕ್ಟ್ ಅಂದರೆ ನಿಮ್ಗೇನಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಹುದ್ದೆಗೆ ಕರೆದಿದ್ದಾರೆ ಸೊ ಅದೇ ತರವಾಗಿ ಟೆಂಟೇಟಿವ್ ಶೆಡ್ಯೂಲ್ ನೋಡಿರಿ ಅವ್ರದ್ದೇನು ಶೆಡ್ಯೂಲ್ ಇದೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗಿದೆ ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಅಂದರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಅದೇ ಥರನಾಗಿ ಸ್ಕ್ರೂಟಿನೈಸರ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಶಾರ್ಟ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ವಿತ್ ಐ ಡಿ ಆ್ಯಂಡ್ ಅಡ್ಮಿಟ್ ಕಾರ್ಡ್ ಇಶ್ಯೂ ಆನ್ಲೈನ್ ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಅಂದರೆ ಅವರು ಆನ್ಲೈನ್ ನಿಮ್ಮ ಅಪ್ಲಿಕೇಶನ್ನ ಸ್ಕ್ರೂಟಿನೈಸ್ ಮಾಡಿ ನಿಮಗೆ ಒಂದು ಐ ಡಿ ಅಥವಾ ಅಡ್ಮಿಟ್ ಕಾರ್ಡ್ ಕೊಡ್ತಾರೆ ಅದು ಯಾವಾಗ ಕೊಡ್ತಾರಪ್ಪ ಅಂದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟನೇ ಜನವರಿ ಒಳಗೆ ಕೊಡ್ತಾರೆ ಸೊ ಅದನ್ನು ಆನ್ಲೈನ್ ಆದರೂ ಕೊಡ್ತಾರೆ ಅಥವಾ ಎಸ್ ಎಮ್ ಎಸ್ ಥ್ರೂ ನಿಮಗೆ ಕಳಿಸ್ತಾರೆ ಜೊತೆಗೆ ನೋಡಿರಿ ಕಂಡಕ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ವಿತ್ ಪ್ರೊವಿಷ್ನಲ್ ರಿಸಲ್ಟ್ ಡಿಕ್ರೇಷನ್ ಸೊ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಯಾವಾಗ ಇಪ್ಪತ್ತೊಂಬತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇರ್ತದೆ ನೆಕ್ಸ್ಟ್ ನೋಡಿರಿ ಡಿಸ್ಟಿಕ್ ವೈಸ್ ಸಬ್ಮಿಷನ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮೆರಿಟ್ ಲಿಸ್ಟ್ ಟು ಒ ಜೆಡ್ ಪಿ ಆ್ಯಂಡ್ ಡಿ ಎಚ್ ಒ ಬೈ ಸ್ಟೇಟ್ ಸೊ ಏನು ಮಾಡ್ತಾರೆ ಡಿಸ್ಟಿಕ್ ವೈಸ್ ನಿಮಗೆ ಸಬ್ಮಿಟ್ ಮಾಡ್ತಾರೆ ಲಿಸ್ಟ್ನ ಯಾರಿಗೆ ಸಬ್ಮಿಟ್ ಮಾಡ್ತಾರಪ್ಪ ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಡ್ ಪಿ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರಿಗೆ ಸಬ್ಮಿಟ್ ಮಾಡ್ತಾರೆ ಅದನ್ನು ಯಾವಾಗ ಮಾಡ್ತಾರೆ ಅಂದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಾಡ್ತಾರೆ ಜೊತೆಗೆ ಇವ್ಯಾಲ್ಯೇಷನ್ ಆ್ಯಂಡ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಫ್ ಕ್ಯಾಂಡಿಡೇಟ್ಸ್ ಇದಾವಾಗಿರುತ್ತೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನು ಒಂದರಿಂದ ಮೂರನೇ ಫೆಬ್ರವರಿವರೆಗೆ ಇರ್ತದೆ ಜೊತೆಗೆ ನೋಡಿರಿ ಪ್ರೊವಿಷನಲ್ ಸಿ ಸೆಲೆಕ್ಷನ್ ಲೀಸ್ಟ್ ಡಿಕ್ಲೇರೇಷನ್ ಬೇಸ್ಡ್ ಆನ್ ರಿಸರ್ವೇಷನ್ ಪಾಲಿಸಿ ಆ್ಯಂಡ್ ಕಾಲ್ ಫಾರ್ ಅಬ್ಜೆಕ್ಷನ್ ಸೊ ಏನಾದರೂ ಈಗ ರಿಸರ್ವೇಷನಲ್ಲಿ ಅಬ್ಜೆಕ್ಷನ್ ಇತ್ತು ಅಥವಾ ರಿಕ್ರೂಟ್ಮೆಂಟಲ್ಲಿ ಅಬ್ಜೆಕ್ಷನ್ ಇತ್ತು ಅಂದರೆ ಅದಕ್ಕೆ ಅವ್ರು ಕೊಟ್ಟಿರೋಂಥ ಡೇಟ್ ಯಾವುದಪ್ಪ ಅಂದರೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಜೊತೆಗೆ ನೋಡಿರಿ ಪಬ್ಲಿಷಿಂಗ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆ್ಯಂಡ್ ಇಶ್ಯೂಯಿಂಗ್ ಆಫರ್ ಲೆಟರ್ ಟು ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಸೊ ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟು ಮತ್ತು ಆಫರ್ ಲೆಟ್ರ್ ಯಾವಾಗ ಕೊಡ್ತಾರಪ್ಪ ಅಂದರೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಕೊಡ್ತಾರೆ ಸೊ ಇದೇನಪ್ಪ ಅಂದರೆ ಟೆಂಟೇಟಿವ್ ಶೆಡ್ಯೂಲ್ ಜೊತೆ ನೋಡಿರಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಟೋಟಲ್ ಅಪ್ರೂವ್ಡ್ ಇಲ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಒನ್ ಟ್ವೆಂಟಿ ಟು ಎಷ್ಟಿದೆ ಒಂದು ಫೈನಾನ್ಷಿಯಲ್ ಇಯರಿಗೆ ಎರಡು ಸಾವಿರದ ಇಪ್ಪತ್ತೊಂದರ ಫೈನಾನ್ಷಿಯಲ್ ಇಯರಿಗೆ ಎಷ್ಟು ಅಪ್ರೂವ್ ಮಾಡಿದಾರಪ್ಪ ಅಂದರೆ ಐದು ಸಾವಿರದ ಐದುನೂರ ಒಂದು ಐದುನೂರ ಐವತ್ತೊಂದು ವೇಕೆನ್ಸೀಸ್ನ ಅಪ್ರೂವ್ ಮಾಡಿದ್ದಾರೆ ಜೊತೆಗೆ ಈಗ ಎಷ್ಟು ವೇಕೆನ್ಸೀಸಿಗೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರಪ್ಪ ಅಂದರೆ ಆರುನೂರ ಎಂಬತ್ತು ವೇಕೆನ್ಸೀಸ್ಗೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಸೊ ನೋಡಿರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿರಿ ಏನಿದೆಪ್ಪ ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಪ್ರಿಫ್ರೇಬಲ್ ಬಿ ರೆಸಿಡೆಂಟ್ ಆಫ್ ಕರ್ನಾಟಕ ಶಾಲ್ಪ್ರಡ್ Shall produce at least 10 years of domicile certificate in Karnataka obtained from revenue authorities or school studying certificate at the time of document verification. Should know to speak, read, write Kannada language for better community rampant and prevention uh, attraction. ಸೊ ನೋಡಿರಿ ನೀವು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಬೇಕಾದ್ರೆ ನೀವು ರೆಸಿಡೆಂಟ್ ಆಫ್ ಕರ್ನಾಟಕ ಆಗಿರಬೇಕು ಅಂದರೆ ಕರ್ನಾಟಕದ ನಿವಾಸಿಗಳಾಗಿರಬೇಕು ಅದು ಕೂಡ ಎಷ್ಟು ವರ್ಷದವರೆಗಪ್ಪ ಅಂದರೆ ಮಿನಿಮಮ್ ನೀವು ಹತ್ತು ವರ್ಷ ಇಲ್ಲಿ ವಾಸ ಮಾಡಿರಬೇಕು ಸೊ ಅದನ್ನು ಡೊಮೆಸಲ್ ಸರ್ಟಿಫಿಕೇಟ್ ಏನಪ್ಪಾ ಅಂದರೆ ರೆವೆನ್ಯೂ ಅಥಾರಿಟೀಸಿಂದ ಕೊಡ್ಬೋದು ಅಥವಾ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಇರುತ್ತಲ್ಲ ನೀವು ಒನ್ ಟು ಟೆಂತ್ ಓದಿದರೆ ಆ ಸರ್ಟಿಫಿಕೇಟ್ ಕೂಡ ಕೊಡ್ಬೋದು ಜೊತೆಗೆ ನಿಮಗೇನಂದರೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಮತ್ತು ಮಾತಾಡೋಕ್ಕೆ ಬರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಏಜ್ ಲಿಮಿಟ್ ಏನಿದೆ ಅಂದರೆ ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಮೂವತ್ತೈದು ವರ್ಷ ಇದೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ನಲ್ವತ್ತು ವರ್ಷ ಇದೆ ಅದೇ ಥರನಾಗೆ ನೀವು ಕ್ಯಾಟಗರಿ ಒನ್ ಸ್ಟೂಡೆಂಟ್ಸ್ ಆಗಿದ್ದರೆ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅರ್ ಕ್ಲಾಸಸ್ಗೆ ಸೇರಿದರೆ ನಿಮಗೆ ಏಜ್ ಲಿಮಿಟ್ ಎಷ್ಟಿದೆ ಅಪ್ಪ ಅಂದರೆ ಮೂವತ್ತೆಂಟು ವರ್ಷ ಇದೆ ಅದೇ ಥರನಾಗೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅಥವಾ ಫಿಸಿಕಲಿ ಅಥವಾ ಫೆಜಿ ಅಂದರೆ ವಿಕಲಚೇತನ್ರಾಗಿದ್ದರೆ ಅಥವಾ ನೀವೇನಾದರೂ ವಾರ್ ವಿಡೋ ಆಗಿದ್ರೆ ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ನಲವತ್ತು ವರ್ಷ ಇದೆ ನೆಕ್ಸ್ಟ್ ನೋಡ್ರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಶಿ ಶಿ ಆರ್ ಹಿ ಶುಡ್ ಬಿ ರಿಜಿಸ್ಟರ್ಡ್ ನರ್ಸ್ ವಿತ್ ಮಿನಿಮಮ್ ಬಿ ಎಸ್ ಸಿ ನರ್ಸಿಂಗ್ ಫೋಸ್ಟ್ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಕ್ವಾಲಿಫಿಕೇಶನ್ ಆರ್ ರಿಕ್ವೈಲೆಟ್ ಕ್ವಾಲಿಫಿಕೇಷನ್ ಫ್ರಮ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಆರ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಸೊ ನೀವೇನು ಮಾಡಬೇಕಂದ್ರೆ ಬಿ ಎಸ್ ಸಿ ನರ್ಸಿಂಗ್ನ ಮಾಡಿರಬೇಕಾಗುತ್ತೆ ಅಥವಾ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಕ್ವಾಲಿಫಿಕೇಷನ್ ಕೂಡ ಇದ್ದರೂ ಕೂಡ ನಡೆಯುತ್ತೆ ಅದನ್ನು ಎಲ್ಲಿಂದ ತೊಗೋಬೇಕಂದ್ರಪ್ಪ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಥವಾ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂದ ರಿಜಿಸ್ಟರ್ ಆದಂಥ ಯೂನಿವರ್ಸಿಟಿಯಿಂದ ನೀವು ಪಡೆದಿರಬೇಕಾಗುತ್ತೆ ಜೊತೆಗೆ ನೋಡಿರಿ ಹಿ ಆರ್ ಶಿ ಶುಡ್ ಬಿ ಹ್ಯಾವ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್ ಶುಡ್ ಹ್ಯಾವ್ ಫಾಸ್ಟ್ ಮ್ಯಾಟ್ರಿಕುಲೇಷನ್ ಆರ್ ಎಸ್ ಎಲ್ ಸಿ ವಿತ್ ಕನ್ನಡ ಆ್ಯಸ್ ಅ ಒನ್ ಲ್ಯಾಂಗ್ವೇಜ್ ಸೊ ನಿಮಗೇನಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಸೊ ನಿಮಗೆ ಕನ್ನಡ ಮತ್ತು ಇಂಗ್ಲೀಷು ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಜೊತೆಗೆ ನೀವೇನಂದರೆ ಟೆಂತ್ ಅಥವಾ ಮ್ಯಾಟ್ರಿಕ್ಯೂಷನ್ ಮ್ಯಾಟ್ರಿಕ್ಯುಲೇಷನ್ ಲೆವೆಲಲ್ಲಿ ಕನ್ನಡನ ಒಂದು ಸಬ್ಜೆಕ್ಟಾಗಿ ಓದಿರ್ಬೇಕಾಗ್ತದೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ನೋಡಿರಿ ಇನ್ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ದ ಕ್ಯಾಂಡಿಡೇಟ್ ಶಾಲ್ ಹಾವ್ ಪಾಸ್ ದ ಗ್ರಾಜ್ಯುಯೇಷನ್ ಫ್ರಮ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಆರ್ ಎನಿ ಅದರ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದರ್ ಸಿ ಪಿ ಸಿ ಎಚ್

ಯೂನಿವರ್ಸಿಟಿ ಆಫ್ ಹೆಲ್ತ್ ಆ್ಯಂಡ್ ಸೈನ್ಸ್ ಆದರೂ ಆಗಿರ್ಬೋದು ಅಥವಾ ಯಾವುದಾದ್ರೂ ಯೂನಿವರ್ಸಿಟಿ ಸಿ ಪಿ ಸಿ ಎಚ್ ಅಂಡ್ ರಿಜಿಸ್ಟರ್ ಆಗಿರುತ್ತಲ್ಲ ಸಿ ಪಿ ಸಿ ಎಸ್ ಕೋರ್ಸ್ ಅಂಡರ್ ರಿಜಿಸ್ಟರ್ ಆಗಿರ್ತಲ್ಲ ಅದ್ರ ಅಂಡರ್ ಪಾಸ್ ಆಗಿರಬೇಕು ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡಿರಿ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ನಾಲೇಜ್ ಆಫ್ ಬೇಸಿಕ್ ಕಂಪ್ಯೂಟರ್ಸ್ ಸೊ ನಿಮಗೆ ಕಂಪ್ಯೂಟರ್ ಬಗ್ಗೆ ಅಂದರೆ ಬೇಸಿಕ್ಸ್ ಕಂಪ್ಯೂಟರ್ನ ಬೇಸಿಕ್ಸ್ ಬಗ್ಗೆ ನಾಲೆಜ್ ಇರಬೇಕಾಗ್ತದೆ ನೆಕ್ಸ್ಟ್ ನೋಡ್ರಿ ಫಾರ್ ಟೆಕ್ನಿಕಲ್ ಎಲಿಜಿಬಿಲಿಟಿ ಟು ಅಟೆಂಡ್ ಆನ್ಲೈನ್ ಸೆಲೆಕ್ಷನ್ ಎಕ್ಸಾಮ್ ಇಸ್ ಮಿನಿಮಮ್ ಪಾಸ್ ಮಾರ್ಕ್ಸ್ ಇನ್ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ವಿತ್ ವ್ಯಾಲಿಡ್ ಫೈನಲ್ ಆರ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಶಾಲ್ ಬಿ ರಜಿಸ್ಟರ್ ಅಂಡರ್ ಕರ್ನಾಟಕ ಆರ್ ಇಂಡಿಯನ್ ಕೌನ್ಸಿಲ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಬಿಫೋರ್ ಅಪ್ಲೈಯಿಂಗ್ ದ ಪೋಸ್ಟ್ ಸೊ ನೀವೇನಂದರೆ ಟೆಕ್ನಿಕಲ್ ಎಲಿಬಿಲಿ ಎಲಿಜಿಬಿಲಿಟಿ ಆಗೋಕ್ಕೆ ನೀವು ಒಂದು ಟೆಸ್ಟ್ನ ಪಾಸ್ ಮಾಡಿರಬೇಕಾಗುತ್ತೆ ಆನ್ಲೈನ್ ಅದು ಕೂಡ ಎಷ್ಟಿರುತ್ತೆ ಅಂದರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಎಲ್ಲಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಅದು ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ ಕರ್ನಾಟಕ ಅಥವಾ ಇಂಡಿಯನ್ ನರ್ಸಿಂಗ್ ಅವರು ಕಂಡ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅವರು ಕಂಡಕ್ಟ್ ಮಾಡ್ತಾರೆ ಅದರೊಳಗಡೆ ನೀವು ಏನಂದರೆ ಪಾಸ್ ಆಗಿರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಯಾವ ಥರ ಅಪ್ಲೈ ಮಾಡ್ತೀರ ಅಂದರೆ ಅಪ್ಲಿಕೇಶನ್ ಟು ಬಿ ಫಿಲ್ ಥ್ರೂ ದ ಆನ್ಲೈನ್ ಪ್ರೊಸೆಸ್ ಫಾರ್ ಈಚ್ ಕ್ಯಾಂಡಿಡೇಟ್ ಆಫ್ಟರ್ ರಿಜಿಸ್ಟ್ರೇಷನ್ ಇನ್ ದ ವೆಬ್ಸೈಟ್ ಅಡ್ರೆಸ್ ಆ್ಯಂಡ್ ಅಪ್ಲೋಡಿಂಗ್ ದ ರೆಲೆವೆಂಟ್ ಡಾಕ್ಯುಮೆಂಟ್ಸ್ ಮ್ಯಾಟ್ರಿಕುಲೇಷನ್ ಎಸ್ ಎಸ್ ಎಲ್ ಸಿ ಐ ಎನ್ ಸಿ ಕೆ ಎನ್ ಸಿ ಸರ್ಟಿಫಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ ಆರ್ ಮ್ಯಾಂಡೇಟ್ರಿ ಫಾರ್ ಆಲ್ ಸಿಮಿಲರ್ಲಿ ವ್ಯಾಲಿಡ್ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಆರ್ ಕಂಪಲ್ಸರಿ ಫಾರ್ ಆರ್ ಕೇಮಿ ಕ್ಲೇಮಿಂಗ್ ರಿಸರ್ವೇಷನ್ ಸೊ ನೀವೇನು ಮಾಡಬೇಕಂದ್ರೆ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ನೀವು ಆನ್ಲೈನೇ ಅಪ್ಲೈ ಮಾಡಬೇಕಾಗುತ್ತೆ ಬೇರೆ ಅದರ ವೇಸ್ ಇಲ್ಲ ಜೊತೆಗೆ ನೀವೇನಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವುದಪ್ಪ ಅಂದರೆ ಮ್ಯಾಟ್ರಿಕುಲೇಷನ್ ಅಥವಾ ಎಸ್ ಎಲ್ ಸಿ ಜೊತೆಗೆ ಐ ಎನ್ ಸಿ ಅಥವಾ ಕೆ ಎನ್ ಸಿ ಸರ್ಟಿಫಿಕೇಟ್ ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಆಮೇಲೆ ನೀವೇನಾದರೂ ಕ್ಯಾಸ್ಟ್ ಕ್ಲೇಮ್ ಮಾಡ್ತಿದ್ರೆ ಅಂದರೆ ಕ್ಯಾಸ್ಟ್ ಕೆಟಗರಿಗೆ ಸೇರಿದರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ರಿಲವೆಂಟ್ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಅಪ್ಲಿಕೇಶನ್ ಫೀಸ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಫೀಸ್ ಎಷ್ಟಿದೆ ಅಂದರೆ ಆರುನೂರು ರೂಪಾಯಿ ಇದೆ ಯಾರಿಗಪ್ಪ ಅಂದರೆ ಇದು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇದರೊಳಗೆ ಏನಿರುತ್ತೆ ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಎಕ್ಸಾಮ್ ಸೆಲೆಕ್ಷನ್ ಅಂದರೆ ಟು ಅಟೆಂಡ್ ದ ಸೆಲೆಕ್ಷನ್ ಎಕ್ಸಾಮ್ ಸೊ ಎರಡೂ ಕೂಡ ಇರ್ತದೆ ಎಷ್ಟಿರುತ್ತಪ್ಪ ಅಂದರೆ ಆರುನೂರು ರೂಪಾಯಿ ಇರುತ್ತೆ ಅದೇ ಥರನೇ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮತ್ತು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ಎಷ್ಟಿರುತ್ತಪ್ಪ ಅಂದರೆ ಮುನ್ನೂರು ರೂಪಾಯಿ ಫೀಸ್ ಇರುತ್ತೆ ಸೊ ಅದನ್ನು ನೀವೇನಂದರೆ ಆನ್ಲೈನ್ ಮೂಲಕನೇ ಪೇ ಮಾಡಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ವಿಲ್ ಗೆಟ್ ಆ್ಯಂಡ್ ಸ್ಯಾಲರಿ ಆಫ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಪರ್ ಆನ್ ಎಮ್ ಮಂತ್ ಫಾರ್ ಹೈ ಪ್ರಿಯೋರಿಟಿ ಡಿಸ್ಟಿಕ್ಸ್ ಆ್ಯಂಡ್ ಟ್ವೆಂಟಿ ಟೂ ತೌಸಂಡ್ ಪರ್ ಮಂತ್ ಫಾರ್ ನಾನ್ ಹೈ ಪ್ರಿಯಾರಿಟಿ ಡಿಸ್ಟಿಕ್ಸ್ ಸೊ ಈ ನೋಟಿಫಿಕೇಷನ್ ಅಂದರೆ ನಿಮಗೆ ಒಂದಿಷ್ಟು ಡಿಸ್ಟಿಕ್ಸ್ನ ಕೊಟ್ಟಿದ್ದಾರೆ ಯಾವುದು ಹೈ ಪ್ರಿಯೋರಿಟಿ ಡಿಸ್ಟ್ರಿಕ್ಟ್ ಯಾವುದು ನಾನ್ ಹೈ ಪ್ರಿಯೋರಿಟಿ ಡಿಸ್ಟ್ರಿಕ್ಸ್ ಅಂತ ಸೊ ಆ ನೋಟಿಫಿಕೇಷನ್ ಅವ್ರನ್ನ ಮಾಡ್ಕೊಂಡು ಓದ್ಕೋರಿ ಸೊ ಏನಾದರೂ ಹೈ ಪ್ರಿಯಟಿ ಡಿಸ್ಟ್ರಿಕ್ಸಲ್ಲಿ ಕೆಲಸಕ್ಕೆ ಅಪಾಯಿಂಟ್ ಆದರೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಅಂದರೆ ಇಪ್ಪತ್ನಾಲ್ಕು ಸಾವಿರದಿಂದ ನೂರು ರೂಪಾಯಿ ಕೊಡ್ತಾರೆ ಅದೇ ನೀವು ನಾನ್ ಪ್ರಿಯೋರಿಟಿ ನಾನ್ ಹೈ ಪ್ರಿಯೋರಿಟಿ ಡಿಸ್ಟ್ರಿಕ್ಕಿಗೆ ಅಪಾಯಿಂಟ್ ಆದರೆ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾರೆ ಅಡಿಷನಲ್ ಅಮೌಂಟ್ ಆಫ್ ಏಟ್ ತೌಸಂಡ್ ರುಪೀಸ್ ಪರ್ ಮಂತ್ ವಿಲ್ ಬಿ ಪೇಡ್ ಆ್ಯಸ್ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಅಗೇನ್ಸ್ಟ್ ದ ಅಚೀವ್ಮೆಂಟ್ ಆಫ್ ದ ಸೆಟ್ ಆಫ್ ಸರ್ವಿಸ್ ಡೆಲಿವರ್ ಸೆಟ್ ಆಫ್ ಸರ್ವಿಸ್ ಡೆಲಿವರಿ ಇಂಡಿಕೇಟರ್ ಟು ಆ ವರ್ಕಿಂಗ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಜೊತೆಗೆ ನೀವೇನಾದರೂ ನಿಮ್ಮ ಪಫಾಮೆನ್ಸ್ ಚೆನ್ನಾಗಿದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಮೋಡ್ ಆಫ್ ಸೆಲೆಕ್ಷನ್ ನೋಡಿರಿ ಮೋಡ್ ಆಫ್ ಸೆಲೆಕ್ಷನ್ ಅಂದರೆ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಅದಾದಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ದ ಎಕ್ಸಾಮಿನೇಷನ್ ವಿಲ್ ಬಿ ಆನ್ಲೈನ್ ಅಬ್ಜೆಕ್ಟಿವ್ ಟೆಸ್ಟ್ ಫಾರ್ ನೈಂಟಿ ಮಿನಿಟ್ಸ್ ಸೊ ಇದೇನಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಆಗಿದೆ ಆಫ್ಲೈನ್ ಇರಲ್ಲ ಆನ್ಲೈನ್ ಇರ್ತದೆ ದ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ ಏಯ್ಟಿ ಆ್ಯಂಡ್ ಅಗೇನ್ಸ್ಟ್ ವಿಚ್ ಟೋಟಲಿ ಹಂಡ್ರೆಡ್ ಮಾರ್ಕ್ಸ್ ವಿಲ್ ಬಿ ಅಲಾಟೆಡ್ ಸೊ ನಿಮಗಿದ್ರಲ್ಲಿ ಎಂಬತ್ತು ಕ್ವಶನ್ಸ್ ಇರುತ್ತೆ ನೂರು ಮಾರ್ಕ್ಸ್ ಕೊಟ್ಟಿರ್ತಾರೆ ಈಚ್ ಕ್ವಶನ್ ಇನ್ ಜನರಲ್ ಕ್ಯಾರಿ ಒನ್ ಮಾರ್ಕ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಕ್ವಶನ್ಸ್ ಫಾರ್ ಸಿಕ್ಸ್ಟಿ ಮಾರ್ಕ್ಸ್ ಬಟ್ ಸ್ಕಿಲ್ ಬೇಸ್ಡ್ ಟ್ವೆಂಟಿ ಕ್ವಶನ್ ವಿಲ್ ಕ್ಯಾರಿ ಟೂ ಮಾರ್ಕ್ಸ್ ಟ್ವೆಂಟಿ ಕ್ವಶನ್ ಫಾರ್ ಫೋರ್ಟಿ ಮಾರ್ಕ್ಸ್ ಸೊ ನಿಮಗೆ ಇದರಲ್ಲಿ ಎರಡು ಕ್ಯಾಟಗರಿ ಇದೆ ಫಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಜನರಲ್ ಕ್ಯಾರಿ ಒನ್ ಜನರಲ್ ಕ್ಯಾಟಗರಿ ಇದರಲ್ಲಿ ನಿಮಗೆ ಏನಂದರೆ ಅರುವತ್ತು ಕ್ವಶನ್ಸ್ ಇರುತ್ತೆ ಅರವತ್ತು ಮಾರ್ಕ್ಸ್ಗೆ ನೆಕ್ಸ್ಟ್ ಬಂದು ಸ್ಕಿಲ್ ಬೇಟ್ ಸ್ಕಿಲ್ ಬೇಸ್ಡ್ ಟೆಸ್ಟ್ ಅಂತ ಇರುತ್ತೆ ಅದರಲ್ಲಿ ನಿಮಗೆ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ನಲವತ್ತು ಮಾರ್ಕ್ಸ್ಗೆ ದ ಎಕ್ಸಾಮ್ ಶಾಲ್ ಬಿ ಕಮೆಂಟ್ಸ್ ಅಟ್ ಲೆವೆನ್ ಎ ಎಮ್ ಆ್ಯಂಡ್ ಎಂಡ್ ಅಟ್ ಟ್ವೆಲ್ ತರ್ಟಿ ಪಿ ಎಮ್ ಡೇಟ್ ವಿಲ್ ಬಿ ನೋಟಿಫೈಡ್ ಇನ್ ಎನ್ ಎಚ್ ಎಮ್ ವೆಬ್ಸೈಟ್ ಸೊ ನೋಡಿರಿ ಎಕ್ಸಾಮ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಗೆ ಮುಗೀತಿದೆ ಸೊ ಅದನ್ನೇನು ಮಾಡ್ತಾರಪ್ಪ ಅಂದರೆ ನ್ಯಾಷ್ಷನಲ್ ಹೆಲ್ತ್ ಮಿಷನ್ ವೆಬ್ಸೈಟ್ ಒಳಗೆ ನಿಮಗೆ ನೋಟಿಫೈ ಮಾಡ್ತಾರೆ ರಿಪೋರ್ಟಿಂಗ್ ಟೈಮ್ ಆಟ್ ದ ಎಕ್ಸಾಮಿನೇಷನ್ ಸೆಂಟರ್ ವಿಲ್ ಬಿ ಆಟ್ ಟೆನ್ ಎಮ್ ಸೊ ನೀವು ಎಕ್ಸಾಮಿನೇಷನ್ ಸೆಂಟ್ರಿಗೆ ಎಷ್ಟು ಗಂಟೆಗೆ ಹೋಗಬೇಕಪ್ಪ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಬೇಕಾಗುತ್ತೆ ಜೊತೆಗೆ ನೋಡಿರಿ ಏನು ಸಿಲಾಬಸ್ ಇದೆ ಅಂದರೆ ಈ ಎಕ್ಸಾಮಿನೇಷನ್ಗೆ ನರ್ಸಿಂಗ್ ಫೌಂಡೇಶನ್ ಕಮ್ಯುನಿಟಿ ನರ್ಸಿಂಗ್ ಆರ್ ಪಬ್ಲಿಕ್ ಹೆಲ್ತ್ ನರ್ಸಿಂಗ್ ಮೆಡಿಕಲ್ ಆರ್ ಸರ್ಜರಿ ಮೆಡಿಕಲ್ ಆರ್ ಸರ್ಜಿಕಲ್ ನರ್ಸಿಂಗ್ ಎಮ್ ಸಿ ಎಚ್ ಆರ್ ಓ ಬಿ ಓ ಬಿ ಜಿ ಜನ್ರಲ್ ಆಪ್ಟಿಟ್ಯೂಡ್ ಆ್ಯಂಡ್ ಪಿಡ್ಯಾಟ್ರಿಕ್ಸ್ ಪ್ರಾಕ್ಟಿಕಲ್ ಸ್ಕಿಲ್ ಅನಾಲಿಸಿಸ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ न्यूट्रिशन एंड डाइट रिलेटेड अनाटमी फिजियोलॉजी फार्मोलजी फार्मो फार्माकोलॉजी ऑल नेशनल हेल्थ प्रोग्राम्स एज अंडर मिनिस्टर ऑफ हेल्थ एंड फैमिली वेलफेयर वेबसाइट आयुष्मा भारत हब्ल्यूसी ट्वेल्व पैकेजेस ऑफ सर्विस एंड एज आज इन मिनिस्ट्री आफ हेल्थ आंड फैम्ली वेलफे वे वेबसैट सो नोड़ी निम्स सिलेबस ऐन सिलाबसले निम्न क्वेश्चनस् कोफीशियल वेब एच टी टी ಕೋಲನ್ ಸ್ಲ್ಯಾಶ್ ಶ್ಲ್ಯಾಶ್ ಎನ್ ಎಚ್ ಎಮ್ ಡಾಟ್ ಜಿ ಒ ಡಾಟ್ ಇನ್ ಸ್ಲ್ಯಾಶ್ ಸೊ ಇದು ಅವ್ರ ಅಫಿಷಿಯಲ್ ವೆಬ್ಸೈಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ನೋಟಿಫಿಕೇಷನಲ್ಲಿ ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿರಿ ಅಲ್ಲಿ ನಿಮ್ಗೆ ಏನಂದರೆ ಆಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಹೋದ್ಕೊರಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀವಿ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೇನಂದರೆ ಎಂಟರ್ ಪಿ ಡಿ ಎಫ್ ಸಿಗುತ್ತೆ ಸೊ ಅಲ್ಲಿ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ಕೊರಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಉದ್ಯೋಗ ವಾರ್ತೆಯನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು